ಗುಜರಾತ್ನಲ್ಲಿ ಬಿಜೆಪಿ ಭರ್ಜರಿ ಜಯಭೇರಿ ಬಾರಿಸಿದ ನಂತರದಲ್ಲಿ ಇದೀಗ ಮೈಸೂರಿನ ಬಿಜೆಪಿ ಕಚೇರಿ ಬಳಿ ಸಂಭ್ರಮಾಚರಣೆ ಮಾಡಲಾಯಿತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದರು. ಗೆಲುವಿಗೆ ಶ್ರಮಿಸಿದ ಮೋದಿ, ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ಪರ ಜಯಘೋಷ ಕೂಗಿ ಸಂತಸ ವ್ಯಕ್ತಪಡಿಸಿದರು. ಗುಜರಾತ್ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಇದು ಅಭಿವೃದ್ಧಿಗೆ ಮತದಾರ ನೀಡಿರುವ ಮನ್ನಣೆ. ಮುಂಬರುವ ವಿವಿಧ ರಾಜ್ಯಗಳ ಚುನಾವಣೆಗೆ ಈ ಜಯಭೇರಿ ಮುನ್ನುಡಿಯಾಗಲಿದೆ. ಕಾರ್ಯಕರ್ತರ ಅವಿರತ ಶ್ರಮದಿಂದ ಬಿಜೆಪಿ ಮತ್ತೆ ಮತ್ತೆ ಗುಜರಾತ್ನಲ್ಲಿ ಗೆಲುವು ಸಾಧಿಸಲು ಸಹಕಾರಿಯಾಗಿದೆ ಅಂತ ಹೇಳಿ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಶ್ರೀವತ್ಸ ತಿಳಿಸಿದರು. ಇವತ್ತಿನ ಗುಜರಾತಿನ ಫಲಿತಾಂಶವನ್ನು ನೋಡಿದ ಮೇಲೆ ಅಭಿವೃದ್ಧಿ ಕಾರ್ಯಕ್ಕೆ ಜನ ಮನ್ನಣೆ ನೀಡ್ತಾ ಇರೋದು ನಮ್ಮೆಲ್ಲರ ಗಮನಕ್ಕೂ ಬರ್ತಾ ಇದೆ. ಅಭಿವೃದ್ಧಿನೇ ಮೂಲಮಂತ್ರ, ಆ ರೀತಿಯ ಸಂದೇಶವನ್ನು ಸಾರಿರುವಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಗುಜರಾತಿನ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರುವಂಥ ಗುಜರಾತಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ವಿಶೇಷವಾಗಿ ಅಲ್ಲಿಯ ಒಳ್ಳೆಯ ಆಡಳಿತವನ್ನು ನೀಡಿದಂಥ ಗುಜರಾತಿನ ಎಲ್ಲ ಮಂತ್ರಿಮಂಡಲದ ಸದಸ್ಯರಿಗೆ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರ ಘಟಕದಿಂದ ನಾವು ಹೃತ್ಪೂರ್ವಕದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ. ಒಂದು